ಹಾಯ್ ಫ್ರೆಂಡ್ಸ್, ಚಿಕ್ಕಪುಟ್ಟ ಯೂಟ್ಯೂಬ್ ಚಾನಲ್ನಿಂದ ರಾಕೇಶ್ ಮೋಡವ ನಮಸ್ಕಾರಗಳು. ಈಗ ನೀವಾಗಲೇ ತಮಿಳಿನಲ್ಲಿ ನೋಡ್ಕೊಂಡು ಬಂದಿರೋ ಹಾಗೆ ಯಾವುದೇ ಬ್ರೀಡಿನ ಡಾಗ್ಗಾಗಲಿ ಶೇಕ್ ಆ್ಯಂಡ್ ಟ್ರೈನಿಂಗ್ ಕೊಡಿಸೋದು ಹೇಗೆ ಅಂತ. ನಿಮ್ಮನೇಲಿ ಯಾವ ನಾಯಿನಾದರೂ ಯಾವುದೇ ಡಾಗ್ ಇದ್ದರೂ ಪರವಾಗಿಲ್ಲ, ಅದಕ್ಕೆ ಎಲ್ಲದಕ್ಕೂ ಒಂದೇ ವಿಧಾನ ಆಗಿರುತ್ತೆ ಶೇಕ್ ಆ್ಯಂಡ್ ಕೊಡೋ ಟ್ರೈನಿಂಗು. ಅದಕ್ಕೆ ನಿಮಗೆ ಬೇಕಾಗಿರೋದು ಏನಂತ ಅಂದರೆ ಡಾಗ್ ಏನು, ನಿಮ್ಮ ಡಾಗ್ ಏನು ಟ್ರೀಟ್ ಇಷ್ಟಪಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಒಂದೊಂದಕ್ಕೆ ಎಗ್ ಇಷ್ಟ ಆಗುತ್ತೆ, ನಮ್ಮದಕ್ಕೆ ಪೆಡಿಗ್ರಿ ಇಷ್ಟ ಆಗುತ್ತೆ, ಕೆಲವೊಂದಕ್ಕೆ ಬಿಸ್ಕೆಟ್ಸ್ ಇಷ್ಟ ಆಗುತ್ತೆ. ಈ ಥರ ಆ ಟ್ರೀಟ್ ಏನು ಕೊಟ್ಟರೆ ಬ್ರೆಡ್ಡು, ಬಿಸ್ಕೆಟ್ಸು, ಪೆಡಿಗ್ರಿ, ಎಗ್ಗು, ಈ ಥರ ಏನು ಕೊಟ್ಟರೆ ಜಾಸ್ತಿ ಖುಷಿ ಪಡುತ್ತೆ ಅನ್ನೋದನ್ನು ನೀವು ಫಸ್ಟೇ ತಿಳ್ಕೊಂಡಿರಬೇಕು. ಮೊದಲನೇದಾಗಿ ಅದು ಏನು ಟ್ರೀಟ್ ಇಷ್ಟಪಡುತ್ತೆ ಅದನ್ನು ತೊಗೊಂಡು ಇಟ್ಕೋಬೇಕು. ಮತ್ತು ಡಾಗ್ನ ಈ ಥರ ಕೂರಿಸ್ಕೋಬೇಕು, ಇಲ್ಲಿ ಈ ಥರ ಈ ಕೂರಿಸ್ಕೊಳ್ಳೋದಾಗಲಿ, ಮತ್ತು ಅದು ಮಲ್ಕೊಂಡಿದ್ದಾಗ ಶೇಕ್ ಆ್ಯಂಡ್ ಕೊಡು ಶೇಕ್ ಆ್ಯಂಡ್ ಕೊಡು ಅಂತ ಹಿಂಸೆ ಕೊಡೋದಾಗಲಿ, ಅದು ಯಾವುದೇ ರೀತಿ ಮಾಡೋಕೆ ಹೋಗ್ಬಾರ್ದು. ಅದು ಯಾವುದೇ ನಾವು ಏನೇ ಟ್ರೈನ್ ಕೊಡೋದಾಗಲಿ, ಅಂದರೆ ಹೈಫೈ ಕೊಡಬೇಕು ಅನ್ನೋದಾದ್ರೂ, ಶೇಕ್ ಆ್ಯಂಡ್ ಕೊಡಬೇಕು ಅಂತನಾದ್ರೂ, ಏನಾದರೂ ಬಾರ್ಕ್ ಮಾಡೋದಾದ್ರೂ, ಯಾವುದೇ ಟ್ರೈನಿಂಗ್ ಆಗಲಿ ಕೂರಿಸ್ಕೋಬೇಕು. ಮೊದಲು ಈ ಥರ ಸಿಟ್ಟಿಂಗ್ ಪೊಸಿಷನಲ್ಲಿ ಇರಬೇಕು, ಅದಕ್ಕೆ ಈಸಿ ಆಗುತ್ತೆ ಮತ್ತು ಅದಕ್ಕೂ ಗೊತ್ತಾಗುತ್ತೆ ನಾವೇನು ಹೇಳ್ತಿದ್ದೀವಿ ಅಂತ. ನೋಡಿ, ಈಗಾಗಲೇ ಇದಕ್ಕೆ ಶೇಕ್ ಆ್ಯಂಡ್ ಕೊಡೋಕ್ಕೆ ಬರುತ್ತೆ, ಟ್ರೀಟ್ ಇರೋದ್ರಿಂದ ಇದು ಇನ್ನೂ ಇಲ್ಲೇ ಕೂತಿದೆ. ಅಕಸ್ಮಾತ್ ನನ್ನ ಕೈಯಲ್ಲಿ ಟ್ರೀಟ್ ಇರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಏನಾದರೂ ಆಟ ಆಡೋದಕ್ಕೆ ಹೋಗ್ಬಿಡ್ತಿತ್ತು ಇದು. ಯಾರಾದರೂ ಕರೆದ್ರೆ, ಮನೇಲಿ ಮಕ್ಕಳು ಯಾರಾದರೂ ಇದ್ದರೆ ಆ ಕಡೆ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ ಇದ್ರದ್ದು. ಟ್ರೀಟ್ ಕೈಲೇ ಇದ್ದರೆ ಅದು ಇಲ್ಲಿಂದ ಎಲ್ಲೂ ಹೋಗಲ್ಲ. ನೋಡಿ, ಹೆಂಗೆ ನೋಡ್ತಿದ್ದೆ, ಈಗ ಟ್ರೀಟ್ ಕೊಡ್ತೀನಿ ಅನ್ನೋದಕ್ಕೇ ಹಿಂಗೆ ಕೂತ್ಕೊಂಡಿದ್ದೆ. ಟ್ರೀಟ್ ಕೈಲಿದ್ದರೆ ಅದೆಲ್ಲೂ ಹೋಗಲ್ಲ. ಆಮೇಲೆ ಡಿಸ್ಟರ್ಬ್ ಮಾಡೋದಕ್ಕೆ, ಇದನ್ನು ಕರೆಯೋದಕ್ಕೆ ಯಾರೂ ಇರಬಾರ್ದು. ಆ ಜಾಗಕ್ಕೆ ಕರ್ಕೊಂಡೋಗಿ ನೀವು ಕೂರಿಸ್ಕೊಂಡು ಟೆರಸ್ ಮೇಲೋ ರೂಮಲ್ಲೋ ಎಲ್ಲಾದರೂ ಒಂದು ಕಡೆ ಯಾರೂ ಇದಕ್ಕೆ ಡಿಸ್ಟರ್ಬ್ ಮಾಡೋಕ್ಕೆ ಮತ್ತು ನಿಮಗೆ ಡಿಸ್ಟರ್ಬ್ ಮಾಡೋಕ್ಕೆ ಇರಬಾರ್ದು. ಆ ಥರ ಹೋಗಿ ಕೂರಿಸ್ಕೊಂಡು ಕೂತ್ಕೊಂಡ್ರಿ, ಇದ್ರ ಜೊತೆ ಇರಬೇಕು. ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ, ಟ್ರೀಟ್ನ ಹಿಂಗೆ ಹಿಂಗೆ ಕೊಡೋಕ್ಕೂ ಮುಂಚೆ ಯಾವ್ದು ನೀವು ಯಾವ ಶೇಕ್ ಆ್ಯಂಡ್ ಕೊಡಬೇಕು ಅನ್ನಿಸ್ತಿದ್ರೆ ಆ ಕಾಲನ್ನು ಒಂದ್ಸಲ ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೆ ಅನ್ಬೇಕು. ಸ್ಟಾರ್ಟಿಂಗ್ ಇವಾಗ ನಮ್ದೊಂದು ಸ್ವಲ್ಪ ಹಿಂಗೆ ತೆಗೆದು ಹಿಂಗೆ ಕೊಡ್ತು ನೋಡಿ, ಈ ಕಡೆದು ಕೇಳಿದ್ರೆ ಈ ಥರ ಹಿಂಗೆ ಕಾಲು ತೆಗೆದು ಕೊಡುತ್ತೆ. ಈ ಥರ ಸ್ಟಾರ್ಟಿಂಗ್ ಕೊಡಲ್ಲ ಯಾರ್ದೂ, ನೀವೇ ಹಿಂಗೆ ಇಟ್ಕೊಂಡು ಹಿಂಗೊಂದು ಎರಡು ಮೂರು ಸಲ ಹಿಂಗೆ ಹಿಂಗೆ ಅನ್ಬೇಕು. ಮತ್ತು ಟ್ರೀಟ್ ಕೊಟ್ಬಿಟ್ಟು ಹಿಂಗೆ ಗುಡ್ ಅಥವಾ ಗುಡ್ ಬಾಯ್, ಗುಡ್ ಗರ್ಲ್, ಚೆನ್ನಾಗಿ ಮಾಡಿದೆ ಏನಾದರೂ ಒಂದು ಅದಕ್ಕೆ ಪ್ರೌಡ್ ಮಾಡ್ತಿದ್ದೀರಾ ಅಂತ ಹಿಂಗೆ ಅಂದರೆ ಗೊತ್ತಾಗುತ್ತೆ, ಓ ನನ್ನ ಪ್ರೌಡ್ ಫೀಲ್ ಮಾಡಿಸ್ತಿದ್ದಾರೆ ಅಂತ ಅದಕ್ಕೆ ಅನ್ನಿಸ್ಬೇಕು. ಅಕಸ್ಮಾತ್ ಯಾವಾಗಲಾದರೂ ನಿಮಗೆ ಟ್ರೀಟ್ ಇಲ್ಲ ಅಂದಾಗಲೂ ಅದು ಕೊಟ್ಟಾಗ ಹಿಂಗೆ ಹಿಂಗೆ ಅಂದರೆ ಪರವಾಗಿಲ್ಲ, ನನ್ನ ಗುಡ್ ಆಗಿ ಅಂದ್ಕೊಂಡಿದ್ದಾರೆ ಇವರು ಅನ್ನೋದು ಅದಕ್ಕೆ ಮೈಂಡಿಗೆ ಬರುತ್ತೆ. ಮತ್ತು ನಾವು ಹೇಳಿದ್ದಕ್ಕೆಲ್ಲ ಅವಾಗ ಸಪೋರ್ಟ್ ಮಾಡುತ್ತೆ ಏನೋ ಇದು ಮಾಡಿದ್ರೆ, ಪ್ರೌಡ್ ಮಾಡಿದ್ರೆ. ಮತ್ತು ನಿಮಗೆ ಆ ಕಡೆ ಕಾಲು ಒಂದ್ಸಲಿ ಮತ್ತು ಈ ಕಡೆ ಕಾಲು ಒಂದ್ಸತಿ ಈ ಥರ ಶೇಕ್ ಮಾಡ್ತಾ ಇರಬೇಕಾಗುತ್ತೆ. ನೋಡಿ, ಹೀಗೆ ಈಗಾಗಲೇ ಟ್ರೈನ್ ಮಾಡಿದ್ದೀನಿ ಇದನ್ನು. ಈ ಮತ್ತೆ ಇದೇ ಕಾಲನೇ ಕೊಡ್ತಾ ಇದೆ, ಇದು ಇದೇ ಕಾಲನೇ ಕೊಡ್ತಾ ಇದೆ. ಆವಾಗ ನಾನು ಇದು ಟ್ರೀಟು ಕೊಡಬಾರ್ದು ಮತ್ತು ಹಿಂಗೆ ಪ್ರೌಡ್ ಫೀಲು ಮಾಡಬಾರ್ದು. ಯಾಕಂದರೆ ನಾನು ಆ ಕಡೆ ಕಾಲು ಕೇಳಿದಾಗ, ಈ ಕಡೆ ಕಾಲು ಕೇಳಿದಾಗ, ಈ ಕಡೆದು ಕೊಟ್ಟರೆ, ಈ ಕಡೆ ಶೇಕ್ ಆ್ಯಂಡ್ ಕೊಟ್ಟರೆ ನಾನು ಅದಕ್ಕೆ ಟ್ರೀಟ್ ಕೊಡಬೇಕು. ಆವಾಗ ಅದಕ್ಕೆ ಗೊತ್ತಾಗುತ್ತೆ ನಾನು ಈ ಕಡೆ ಕಾಲು ಕೊಟ್ಟರೆ ಇದು, ನಾನು ರೈಟ್ ಅಂದಾಗ ರೈಟು, ಲೆಫ್ಟ್ ಅಂದಾಗ ಲೆಫ್ಟು, ಆಮೇಲೆ ರೈಟು ಲೆಫ್ಟ್ ಅಂದರೆ ಕೆಲವೊಂದು ಡಾಗ್ಗಳಿಗೆ ಗೊತ್ತಾಗಲ್ಲ. ಆವಾಗ ಅದೇನು ಮಾಡುತ್ತೆ ಅಂತ ಅಂದರೆ, ನಮ್ಮ ಆ್ಯಕ್ಷನಲ್ಲಿ ಏನಾದರೂ ತಿಳಿಸ್ಬೇಕು. ನಾನು ಈ ಕಡೆ ಸೈಡ್ ಹಿಡಿದಾಗ ಈ ಕಡೆದು, ಈ ಕಡೆದು ಇದು ಶೇಕ್ ಆ್ಯಂಡ್ ಕೊಡು, ಈ ಕಡೆ ಸೈಡ್ ಹಿಡಿದಾಗ ಈ ಕಡೆ ಸೈಡನ್ನು ಕೊಡುತ್ತೆ ಅಲ್ವಾ. ಈಗ ನಾನು ಲೆಫ್ಟ್ ಕೊಡು ಅಂತ ಅಂದ್ಬಿಟ್ಟು ಈ ಕಡೆನೇ ಹಿಡಿದ್ರೆ ಅದು ಮತ್ತೆ ಇದೇ ಕಾಲನೇ ಕೊಡುತ್ತೆ. ಯಾಕಂದರೆ ಅದು ಗೊತ್ತಾಗಲ್ಲ, ನಾನು ಈ ಕಡೆ ಇರ್ತೀನಲ್ಲ, ನಾನು ಆ್ಯಕ್ಷನ್ನ ನೋಡುತ್ತೆ ಅದು. ಅದ್ರ ಬದಲು ನಾವು ಈ ಕಡೆ ಹಿಡಿದ್ರೆ, ಅಂದರೆ ಒಂಚೂರು ಆ್ಯಕ್ಷನ್ ಈ ಕಡೆ ಜಾಗ ಪ್ಲೇಸ್ ಎಕ್ಸ್ಚೇಂಜ್ ಮಾಡಿದ್ರೆ ಅದಕ್ಕೆ ಗೊತ್ತಾಗುತ್ತೆ, ಓ ಇವರು ಈ ಕಡೆ ಇಡಬಾರ್ದು, ಇವಾಗ ನಾನು ಈ ಕಡೆ ಕಾಲು ಕೊಡಬೇಕು ಅನ್ನೋದನ್ನು. ಹಾಂ, ಕೊಡು, ಶೇಕ್ ಆ್ಯಂಡ್ ಕೊಡು, ಶೇಕ್ ಆ್ಯಂಡ್, ಶೇಕ್ ಆ್ಯಂಡ್, ಶೇಕ್ ಆ್ಯಂಡ್, ಶೇಕ್ ಆ್ಯಂಡ್, ಎಸ್. ಹಾಂ, ಈಗ ಟ್ರೀಟ್ ಕೊಡಬೇಕು. ಮತ್ತು ನಾನು ಈ ಕಡೆ ಹಿಡಿದಾಗಲೂ ಅದು ಇದೇ ಕಾಲನ್ನ ಕೊಟ್ಟರೆ ನಾನು ಕೊಡಬಾರ್ದು ಅದಕ್ಕೆ. ಶೇಕ್ ಆ್ಯಂಡ್ ಕೊಡು, ಶೇಕ್ ಆ್ಯಂಡ್ ಕೊಡು, ಶೇಕ್ ಆ್ಯಂಡ್ ಕೊಡು, ಕೊಡು, ಇದು ಕೊಡು. ಹಾಂ, ಇದನ್ನು ಕೊಟ್ಟರೆ, ಇದನ್ನು ಕೇಳಿದಾಗ ಇದನ್ನು ಕೊಟ್ಟರೆ ಇವಾಗ ಟ್ರೀಟ್ ಕೊಡಬೇಕು. ಏನೋ ಸೌಂಡ್ ಆಯಿತು, ಅದಕ್ಕೆ ನೋಡ್ತಿದ್ದಾಳೆ ಬಾರ್ಕ್ ಮಾಡೋದಕ್ಕೆ. ಹಾಂ, ಸೆಕೆಂಡ್, ಸೆಕೆಂಡ್, ಹಾಂ ನೋಡಿ, ಈ ಕಡೆದು ಕೊಟ್ಟಾಗ ನಾನು ಕೊಡಬಾರ್ದು. ನಾನು ಇವಾಗ ಆ ಕಡೆದು ಕೇಳಿದ್ರು ಈ ಕಡೆದು ಕೊಟ್ಟರೆ ನಾನು ಕೊಡಬಾರ್ದು. ಅವಾಗ ಅವಳು ಅದೇ ಅಭ್ಯಾಸ ಆಗಿಬಿಡ್ತಾಳೆ, ಯಾವ್ದು ಕೇಳಿದ್ರು ಟ್ರೀಟ್ ಕೊಡ್ತಾರೆ, ಯಾವ್ದು ಇದು ಮಾಡಿದ್ರು ಅಂತ. ಲೆಫ್ಟ್ ಕೊಡು, ಲೆಫ್ಟ್ ಕೊಡು, ಕೊಡು, ಇದು ಇದು ಕೊಡು, ಜಲ್ದಿ ಕೊಡು, ಬೇಗ ಕೊಡ್ತಿಲ್ಲ. ಇದೇ ಥರ ಆಗುತ್ತೆ ನಿಮಗೂ ಕೂಡ, ಇದೇ ಥರ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಅದಕ್ಕೇನು ಗೊತ್ತಾಗಲ್ಲ, ಇದಿನ್ನೂ ಪೂರ್ತಿಯಾಗಿ ಕಲ್ತಿಲ್ಲ ಶೇಕ್ ಆ್ಯಂಡ್ ಕೊಡೋದು. ಈಗಿನ್ನೂ ಅಭ್ಯಾಸ ಮಾಡಿಸ್ತಿರೋದು ಇದಕ್ಕೆ ಮೂರನೇ ದಿನ ಅನಿಸುತ್ತೆ. ನಾನು ಯಾವಾಗ ಫ್ರೀ ಇರ್ತೀನಿ, ನಾವು ಗೇಟ್ ಸೌಂಡ್ ಆಯಿತು ಅದಕ್ಕೆ, ಇದಕ್ಕೆ ಮೂರನೇ ದಿನ ನಾವು ಶೈನಿ ಹಿಯರ್ ಹಿಯರ್. ಹಾಂ, ಇದಕ್ಕೆ ಮೂರನೇ ದಿನ ಅನಿಸುತ್ತೆ. ನಾನು ಯಾವಾಗ ಯಾವಾಗ ಫ್ರೀ ಇರ್ತೀನಿ ಆ ಟೈಮಲ್ಲಿ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವೇನಾದರೂ ಪೂರ್ತಿ ಮನೆಯಲ್ಲೇ ಇರೋರಾದರೆ ನೀವು ಫ್ರೀ ಇದ್ದಾಗೆಲ್ಲ ಈ ಥರ ಟ್ರೀಟ್ ಇಟ್ಕೊಳ್ಳಿ. ಯಾವಾಗಲಾದರೂ ಗಂಟೆಗೊಂದ್ಸಲಿನೋ, ಎರಡು ಗಂಟೆಗೊಂದ್ಸಲಿನೋ, ಮೂರು ಗಂಟೆಗೊಂದ್ಸಲಿನೋ ಟ್ರೀಟ್ ಕೊಡೋಕ್ಕೂ ಮುಂಚೆ ಈ ಕಾಲು ತೆಗೆದ್ಬಿಟ್ಟು ಹಿಂಗೆ 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 ಶೇಕ್ ಆ್ಯಂಡ್ ಈ ಥರ ಮಾಡಿಬಿಟ್ಟು ಇದಕ್ಕೆ ಟ್ರೀಟ್ ಕೊಟ್ಬಿಡಿ. ಅದು ನೆನಪಲ್ಲಿರುತ್ತೆ ಅದಕ್ಕೆ. ನಾನು ಈ ಥರ ಕಾಲು ಕೊಟ್ಟಾಗೆಲ್ಲ ಅವ್ರು ನನಗೇನಾದರೂ ಒಂದು ಕೊಡ್ತಾರೆ ಟ್ರೀಟ್ ಅಂತ ಅಂತ ಅಂತ. ಮಧ್ಯದಲ್ಲಿ ನಿಮಗೆಲ್ಲ ಒಂದು ಚಿಕ್ಕ ಕಿವಿ ಮಾತು, ನೀವು ಟ್ರೈನ್ ಮಾಡುವಾಗ ನಿಮ್ಮ ಡಾಗಿಗೆ ಒಡೆಯೋದಾಗಲಿ, ಜೋರಾಗಿ ಕೂಗೋದಾಗಲಿ, ಮತ್ತು ಹಿಂಸೆ ಕೊಟ್ಟು ಕೂರಿಸ್ಕೊಳ್ಳೋದಾಗಲಿ,
ಅದನ್ನೆಲ್ಲ ಮಾಡಿಬಿಡಿ. ಅದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ ನೀವು ಟ್ರೈನ್ ಮಾಡಬೇಕಾದ್ರೆ ನಿಮ್ಮ ಹತ್ರಕ್ಕೆ ಬರೋದನ್ನು ನಿಲ್ಲಿಸ್ಬಿಡುತ್ತೆ ಅದು. ನೀವೇನೇ ಇದ್ದರೂ ಅದನ್ನು ಟ್ರೀಟ್ ಕೊಡೋದಕ್ಕೆ, ಟ್ರೀಟ್ ಕೊಡೋ ಥರ ಏನಾದರೂ ತಿನ್ಸೋ ಥರ ಕರೆದ್ರೇ ಅದು ಸಪೋರ್ಟ್ ಮಾಡೋದು. ನೀವು ಸುಮ್ಮನೆ ಹೊಡೆದ್ರೆ ಕಲಿತು ಬಿಡುತ್ತೆ, ಹಿಂಸೆ ಕೊಟ್ಟರೆ ಕಲಿತು ಬಿಡುತ್ತೆ, ಅದನ್ನೆಲ್ಲ ಮಾಡಬಾರ್ದು. ಆಮೇಲೆ ಟ್ರೀಟ್ ಕೊಡೋದು ಅಂತ ನಾನು ಹೇಳಿದ್ದು ನೀವು ಊಟ ತಿಂಡಿ ಸ್ಕಿಪ್ ಮಾಡಿ ಟ್ರೀಟ್ ಕೊಟ್ಬಿಟ್ಟು ಕಲಿಸಿ ಅಂತ ಅಲ್ಲ. ಮಾಮೂಲಿ ಊಟ ತಿಂಡಿ ಎಲ್ಲ ಏನು ಕೊಡ್ತೀರೋ ಅದು ಕೊಡಿ, ಮಧ್ಯದಲ್ಲಿ ಹೇಳ್ಕೊಡುವಾಗ ಈ ಟ್ರೀಟ್ ಕೊಟ್ಟು ನೀವು ಕಲಿಸಿ ಅಂತ ಹೇಳಿರೋದು. ಅದು ಬಿಟ್ಟು ನೀವು ಊಟ ತಿಂಡಿ ಕೊಡದೇ ಹಸಿವು ಇದ್ದಾಗ ಅದಕ್ಕೆ ಈ ಥರ ಕರ್ಕೊ ಬಂದು ಹಿಂಗೆ ತಿನ್ಸಿದ್ರೆ ಕೊಡುತ್ತೆ, ಅದೆಲ್ಲ ಸುಳ್ಳು. ಅದು ಯಾವಾಗಲೂ ಮರಿಗಳಿಗೆ ತುಂಬಾ ಹಸಿವಿರುತ್ತೆ, ನೀವು ಯಾವಾಗಲೇ ಟ್ರೀಟ್ ಕೊಟ್ಟರು ಅದು ಅದನ್ನು ಅಕ್ಸೆಪ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಹಿಂಸೆ ಕೊಟ್ಟು ಹೇಳ್ಕೊಡೋ ಥರ ಯಾವುದನ್ನು ಮಾಡಬೇಡಿ. ಅದು ಸಪೋರ್ಟ್ ಮಾಡಲ್ದ ಅಂದಾಗ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಆ ಟೈಮಲ್ಲಿ ಬಿಟ್ಬಿಡಿ. ಅದಾಗ ಒಂದು ಗಂಟೆಗೋ ಯಾವಾಗಲಾದರೂ ಅದೇ ಫ್ರೀ ಇದ್ದಾಗಲೋ, ನೀವು ಫ್ರೀ ಇದ್ದಾಗಲೋ, ನೀವು ಬ್ಯುಸಿ ಇದ್ದಾಗ ಸುಮ್ಮನೆ ಅದಕ್ಕೆ ಈ ಗ್ಯಾಪಲ್ಲಿ ಕಳಿಸ್ಬಿಡ್ಬೋದು ಅಂತ ಅಂದ್ಕೊಂಡು ಹೋಗಿ ಅದಕ್ಕೆ ಹಿಂಸೆ ಕೊಡೋದನ್ನೆಲ್ಲ ಮಾಡಬಾರ್ದು. ಮತ್ತೆ ವೀಡಿಯೋಗೆ ಹೋಗೋಣ. ಇದು ಶೈನಿ ನೋಡಿಲಿ, ಇಲ್ಲಿ ಶೇಖನ್ ಕೊಡು. ಎಸ್ ಇದು ಕೊಡು, ಕೊಡಿದು ಸೆಕೆಂಡ್ ಸೆಕೆಂಡ್ ಇದು ಇದು ಕೊಡು. ಓಕೆ ಇದು ಕೊಡು. ಇವಾಗ ನೋ, ಇದು ಬೇಡ, ಇದು ಬೇಡ ಬೇಡ ಬೇಡ. ನೋ 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 ನೋ, ಇದು ಈ ಕಡೆ. ಯಾಸ್, ಗುಡ್ ಗರ್ಲ್. ನೋಡ್ಬೋದು ಇದೇ ಥರ. ಅದೇನಾದರೂ ನಾವು ಯಾವ ಕಡೆ ಕೇಳ್ತೀವಿ, ಅಕಸ್ಮಾತ್ ರೈಟ್ ಲೆಫ್ಟ್ ಹೇಳೋದೇನಾದರೂ ಗೊತ್ತಾಗ್ತಿರಲಿಲ್ಲ ಅಂದರೆ ಆ್ಯಕ್ಷನಲ್ಲಿ ಮಾಡೋದಕ್ಕೆ ಜಾಸ್ತಿ ಸಪೋರ್ಟ್ ಮಾಡಿ. ನೋವು ನೀವೇ ಅದಕ್ಕೆ ಅದು ಸ್ವಲ್ಪ ಅಡ್ಜಸ್ಟ್ ಆಗಿ, ಅಭ್ಯಾಸ ಆಗೋವರೆಗೂ ಮಾತ್ರ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ಇದು ಮೂರನೇ ದಿನಕ್ಕೆ ಆಲ್ಮೋಸ್ಟ್ ಒಂದು 70% 80% ಕಲಿತ್ಬಿಟ್ಟಿದ್ದಾಳೆ. ಇನ್ನೊಂದು 2 ದಿನ ನಾನು ಇದೇ ರೀತಿ ಕಂಟಿನ್ಯೂಸ್ ಆಗಿ ಮಾಡಿಬಿಟ್ರೆ ನೀಟಾಗಿ ಶೇಕ್ ಹ್ಯಾಂಡ್ ಕೊಡೋದು ಕಲಿತೇ ಬಿಡ್ತಾಳೆ. ಅದೇ ಮೊದಲನೇದಾಗಿ ಅವಳಿಗೆ ಏನು ಇಷ್ಟ ಅದನ್ನು ನೀವು ಇಟ್ಕೊಂಡಿರ್ಬೇಕಾಗುತ್ತೆ, ಟ್ರೀಟ್ನ ಕೊಟ್ಟು ಪ್ರೌಡ್ ಫೀಲ್ ಮಾಡಿಸ್ತಾ ಇರಬೇಕಾಗುತ್ತೆ. ಅವಾಗ ಈ ಥರ ಮಾಡಿದ್ರೆ ನಮಗೆ ಕೊಡ್ತಾರೆ ಅನ್ನೋದು, ಟ್ರೀಟ್ ಕೊಡ್ತಾರೆ ಅನ್ನೋದಕ್ಕೆ ಅದು ಗೊತ್ತಾಗ್ಬಿಡುತ್ತೆ. ತುಂಬ ಕಷ್ಟ ಏನಲ್ಲ, ಒಂದೇ ದಿನದಲ್ಲಿ ಹೇಳ್ಕೊಟ್ಬಿಡ್ಬೋದು. ಮನೆಯವರಾದರೂ ಫ್ರೀ ಇದ್ದರೆ ಅಕಸ್ಮಾತ್ ಇರಲಿಲ್ಲ ಅಂತ ಅಂದರೆ ಹಿಂಗೆ ಒಂದು 4-5 ದಿನಕ್ಕಂತೂ ಪೂರ್ತಿ ಪರ್ಫೆಕ್ಟಾಗೆ ಗೊತ್ತಾಗೋ ಥರ ನೀಟಾಗಿ ಕಲಿತ್ಬಿಡ್ತಾಳೆ. ಇದೇ ಥರ ನಾನು ನೆಕ್ಸ್ಟ್ ವೀಡಿಯೋ ಹೈಫೈದು ಮತ್ತು ಬಾರ್ಕಿಂದ್ ಮಾಡ್ತೀನಿ. ಇನ್ನೂ ಯಾವುದಾದ್ರೂ ನಿಮಗೆ ಇದೇ ಥರದ ಯಾವುದಾದ್ರೂ ವೀಡಿಯೋ ಬೇಕು ಅಂತ ಅಂದರೆ ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನೀವು ಕೂಡ ಲೈಕ್ಸ್ ಮತ್ತು ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಬರ್ತಿದ್ದಾಳೆ. ಓಕೆ ತಾ ಇಲ್ಲಿ ಏಯ್ ಇಲ್ಲಿ. ಇದೇ ರೀತಿ ನಿಮ್ಗೆ ಯಾವುದೇ ಥರದ ವೀಡಿಯೋ ಆಗಲಿ, ನೀವು ಯಾವ ಥರದ ವೀಡಿಯೋ ಬೇಕು ಅಂತ ಅಂತಾರೆ ಆ ಥರದ ವೀಡಿಯೋ ನಾನು ಮಾಡಾಕ್ತೀನಿ. ನಿಮ್ಮವ್ರಿಗೂ ತಲುಪ್ಸೋಕ್ಕೆ ನಾನು ಪ್ರಯತ್ನವೂ ಪಡ್ತೀನಿ, ಅಪ್ಲೋಡ್ ಮಾಡೇ ಮಾಡ್ತೀನಿ. ಯಾವುದೇ ರೀತಿ ನಿಮಗೆ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಗೊತ್ತಾಯ್ತಾ. ಆಮೇಲೆ ಲೈಕು ಅಷ್ಟೇ, ಲೈಕ್ ಕೊಟ್ಟರೆ ನಾವು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನೀವು ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಯಾವುದೇ ರೀತಿ ವೀಡಿಯೋ ಅನ್ನೋದು ನಾನು ತುಂಬ ಬೇಗನೆ ಅಪ್ಲೋಡ್ ಮಾಡೋದಕ್ಕೆ ನೀವು ನನಗೆ ಎನರ್ಜಿ ಕೊಟ್ಟಂಗೆ ಆಗುತ್ತೆ. ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.